ಆಗೋದು ನಿಮ್ ದುಡ್ಡು ಅಲ್ಲ ಸರ್, ನಮ್ಗೆ ಬೇಕಾಗಿರೋದು ನಮ್ ಜಸ್ಟಿಸ್ ಅಷ್ಟೇ ಸರ್. ಒಂದು ಪಾಪನ ಎತ್ತಿ ಬೆಳ್ಸೋಕೆ ಎಷ್ಟೋ ದಿನ ಆಗುತ್ತೆ ಸರ್. ನಮ್ಮ ಅಮ್ಮ ನಮ್ಮನ್ನ ಪಾತ್ರ ತೊಳೆದಿನ ಇಷ್ಟವರೆಗೂ ಬೆಳೆಸಿದ್ದಾರೆ ಸರ್. ನಮ್ಮ ಅಮ್ಮ ಕಣ್ಮುಂದೆ ನಮ್ಮ ಅಕ್ಕ ಅಲ್ಲಿ ಅತ್ತೆ ಉರಿತಿದ್ದಾಳೆ ಸರ್. 8 ಜನ ಪೊಲೀಸ್ ಬಂದರು, ಒಬ್ಬರು ಮುಂದೆ ಬಂದಿಲ್ಲ ನಮ್ಮ ಅಕ್ಕನ ಮುಟ್ಟು ನೋಡಕ್ಕೆ ಸರ್. ನಮ್ಮ ಅಮ್ಮಗೆ ಎಷ್ಟು ನೋವಾಗಿರ್ಬೇಕು ಸರ್. ನಮ್ಮ ಅಮ್ಮ ಬಡ್ಕೊಳ್ತಾ ಇದ್ದಾರೆ, 8 ಜನ ಪೊಲೀಸ್ ಬಂದ್ರು, ಎಲ್ಲ ಗಾಡಿನ ಸೈಡ್ ಕಳಿಸ್ತಾ ಇದ್ದಾರೆ. ಸೈಡ್ ಕಳ್ಸಕ್ಕಾಗಿ ಅವ್ರು ಕರೆದ್ರ ಸರ್. ನಮ್ಮ ಅಕ್ಕ ಬಂದ್ಬಿಟ್ಟು ಊರ್ಗ ಹೋಗಿದ್ಲು ಸರ್. ಅವ್ರು ಬಂದು ತಮಿಳ್ನಾಡು ಅವ್ರು ಮದುವೆ ಆಗಿರೋದು. ಅಲ್ಲಿಂದ ದಿವಾಳಿ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಿರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡಿ ಇಲ್ಲಿ ಬಂದಿದ್ದಾರೆ ಸರ್. ರೋಡ್ ಕ್ರಾಸ್ ಮಾಡಿ ಬಸ್ಸಿಂದ ಇಳ್ದಿ ಕಾಲಿಗೆ ಬೇಕಾದ್ರೆ ವೈರ್ ತಗ್ಲಿದೆ ಸರ್. ತಗ್ಲಿ ಹತ್ಕೊಂಡು ಉರಿತಿದ್ದಾರಂತ ಸರ್. ಯಾರು ಬಂದಿಲ್ಲ ಸರ್. ಪಬ್ಲಿಕ್ ಏನ್ ಸರ್ ಮಾಡ್ತಿದೆ? ಅಟ್ಲೀಸ್ಟ್ ಬಂದು ಹೆಲ್ಪ್ ಮಾಡಿರ್ಬೋದ. ನಮ್ಗೆ 5 ಗಂಟೆಗೆ ಗೊತ್ತಾಯ್ತು ಸರ್, ಅವ್ಳು ಅತ್ತೆ ಉರಿಬೇಕಾದ್ರೆ ನಮ್ಗೆ ಕಾಲ್ ಬಂತು. ಕಾಲ್ ಅಲ್ಲಿ ನಮ್ಮ ಅಕ್ಕ ಅಳ್ತಾ ಇದ್ದಾಳೆ, ಅಯ್ಯೋ ನನ್ನ ಯಾರ್ದ್ರೆ ಕಾಪಾಡ್, ನನ್ ಮಗುನ ಕಾಪಾಡ್ರಿ ಅಂತಿದ್ದಾಳೆ. ಅವ್ಳ ಮಗಳು ಅವಳನ್ನ ಕೇಳಿಲ್ಲ ಸರ್. ಆ ಕಂದಮ್ಮ ಏನ್ ಸರ್ ಮಾಡ್ತು? ನಮ್ ಕಂದಮ್ಮ ಏನ್ ಮಾಡ್ತು? ನೀವು ಕೊಡೋ ದುಡ್ಡು ನಮ್ ಕಂದಮ್ಮನ ರಿಪ್ಲೇಸ್ ಮಾಡುತ್ತಾ? ನಮ್ ಕಂದಮ್ಮನ ಗೆದ್ದು ಅದ್ರ ಆ ದುಡ್ಡಲ್ಲಿ ಕಾಣಿಸುತ್ತೆ ಸರ್. ನನ್ಗೆ ಜಸ್ಟಿಸ್ ಬೇಕಷ್ಟೇ. ನಮ್ಮ ಅಕ್ಕ ಹಿಂಗ ಆಗಿದ್ದು ಬೇರೆ ಯಾರಿಗೂ ಆಗ್ಬಾರ್ದು. ಇದನ್ನ ಬಂದ್ಬಿಟ್ಟು ಎಲ್ಲರೂ ಫಾರ್ವರ್ಡ್ ತರ್ಬೇಕಷ್ಟೇ. ವಿಸ್ತಾರ ನ್ಯೂಸ್, ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.